ಚಿತ್ರಕ್ಕಾಗಿ ನಡೀತಾ ಇತ್ತು ರೌಡಿಸಂ. ದುಡ್ಡಿಗಾಗಿ ನಡೆಯುತ್ತೆ ರೌಡಿಸಂ. ಚಿನ್ನದಂತಹ ಚಂದಾದಾರರಿಗೆ, ವಿಶೇಷವಾದ ವೀಕ್ಷಕರಿಗೆ ರಾ ನ್ಯೂಸ್ಗೆ ಸ್ವಾಗತ, ಸುಸ್ವಾಗತ. ಕತ್ತಲ ಲೋಕದ ಕರಾಳ ಕಥೆಗಳನ್ನು ಕರಗತ ಮಾಡಿಕೊಂಡು ಕುತೂಹಲ ಭರಿತವಾಗಿ ನಿಮ್ಮ ಕಣ್ಣಿಗೆ ಕಟ್ಟಿಕೊಡುವ ಕಾಯಕವೇ ನನ್ನದು. ನಾನು ರಾ ಪ್ರವೀಣ್. ವೀಕ್ಷಕರೇ, ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಕತೆ. ಮಾತು ಮನಸ್ಸು ಮೌನ, ಮಾತು ಮನಸ್ಸು ಮೌನ, ಮೂರಕ್ಕೂ ಬಹಳ 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 ಹತ್ತಿರದ ನಂಟಿದೆ, ಸಂಬಂಧವಿದೆ. ಮೂರನ್ನು ಸಮತಟ್ಟವಾಗಿ ನಾವು ಕಾಯ್ದುಕೊಳ್ಳಿಲ್ಲ ಅಂದರೆ ಅಪಾಯಗಳು ಕಟ್ಟಿಟ್ಟ ಬುತ್ತಿ. ಯಾಕೆ ಅನ್ನಿ, ಮಾತಿಗೆ ಮಾತು ಮಸೆಯುತ್ತಾ ಹೋದರೆ ಮನದಲ್ಲಿ ಮತ್ಸರದ ಮರತ ಶುರುವಾಗುತ್ತೆ. ಕೆಲವೊಮ್ಮೆ ಮಾತಿನ ಬದಲು ಮೌನ ವಹಿಸಿದರೆ ಮನಸ್ಸಿನಲ್ಲಿ ನೆಮ್ಮದಿ ಮೇಳೈಸುತ್ತೆ. ಎಷ್ಟೋ ಬಾರಿ ಮಾತಿನಿಂದ ಅಪಾಯವೇ ಜಾಸ್ತಿ. ಕೆಲವೊಂದು ಸಂದರ್ಭದಲ್ಲಿ ಮೌನ ಮಾತಿಗಿಂತ ಹೆಚ್ಚು ಅರ್ಥಪೂರ್ಣವಾಗಿ ತಲುಪುತ್ತೆ. ಸೊ ಆ ಕಾರಣಕ್ಕೆ ಎಷ್ಟು ಸೂಕ್ಷ್ಮದ ವಿಚಾರ ನೋಡಿ, ಮಾತು ಮನಸ್ಸು ಮೌನ. ಮಾ ಮಾ ಮಾ, ಎಲ್ಲಿ ಮಾತು ಎಲ್ಲಿ ಮೌನ, ಎಲ್ಲಿ ಮಾತನಾಡಬೇಕು ಎಲ್ಲಿ ಮೌನ ವಹಿಸಬೇಕು, ಇವೆರಡನ್ನು ಮಾತನ್ನು ಮೌನವನ್ನು ಹೇಗೆ ಮನದಲ್ಲಿ ನಿಗ್ರಹಿಸಬೇಕು ಅನ್ನೋದು ಇಂಪಾರ್ಟೆಂಟ್. ಸೊ ಮಾತು ಮನಸ್ಸು ಮೌನದ ಬಗ್ಗೆ ಹೇಳಿ ಈಗ ವಿಲ್ ಮೂ ಟು ದ ಸ್ಟೋರಿ. ಗಾಯತ್ರಿ ನಗರದ ಗ್ಯಾಂಗ್ವಾರ್ ಭಾಗ 23. ವೀಕ್ಷಕರೇ, ಕಳೆದ ಸಂಚಿಕೆ ಅಂದರೆ 22ನೇ ಸಂಚಿಕೆಯಲ್ಲಿ ಸುನೀಲ ಅರೆಸ್ಟ್ ಆಗಿದ್ದ ಬಗ್ಗೆ ಹೇಳಿದ್ದೆ. ಸೊ ಸುನೀಲ ಒನ್ಸ್ ಅಗೇನ್ ಜೈಲಿಗೆ ಹೋಗ್ತಾನೆ, ಬಿಹೈಂಡ್ ದಿ ಬಾರ್ಸ್. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಸುನೀಲ ಹೋದಾಗ ಆಲ್ರೆಡಿ ಅಲ್ಲಿ ಕತೆ ಪ್ರಕಾರನೇ ಇನ್ನೂ ಅಲ್ಲೇ ಇರ್ತಾರೆ. ಯಾರು ಲಕ್ಕಿ ತೊದ್ಲು ಪ್ರಕಾಶನ ಕೊಲೆ ಪ್ರಕರಣದಲ್ಲಿ ಇನ್ನಾದರೂ ಜೈಲಲ್ಲಿರ್ತಾನೆ. ಮಧ್ಯದಲ್ಲಿ ಫಸ್ಟು ಸುನೀಲ್ ಮತ್ತು ಲಕ್ಕಿ ಭೇಟಿಯಾದರು. ಲಕ್ಕಿ ಅಲ್ಲೇ ಜೈಲಲ್ಲಿ ಇದ್ದಂಗೆ ಸುನೀಲ ರಿಲೀಸ್ ಆಗಿ ಹೊರಗಡೆ ಬಂದು ನಾಲ್ಕು ಪ್ರಕರಣಗಳ ವಿಚಾರವಾಗಿ ಅಂದರೆ 307 ಒಂದು 325 ಇದೆಲ್ಲದಾಗಿ ಮತ್ತೆ ಜೈಲಿಗೆ ಹೋಗಿರ್ತಾನೆ. ಲಕ್ಕಿ ಇನ್ನೂ ಅಲ್ಲೇ ಜೈಲಲ್ಲಿ ಇರ್ತಾನೆ. ಸೊ ಒನ್ಸ್ ಅಗೇನ್ ಜೈಲಿನಲ್ಲೇ ಲಕ್ಷ್ಮೀನಾರಾಯಣ ಅಲಿಯಾಸ್ ಲಕ್ಕಿ ಮತ್ತು ಸುನೀಲ ಇಬ್ಬರ ಸಮಾಗಮ ಇನ್ಸೈಡ್ ದಿ ಬಾರ್. ಓಕೆ, ಜೈಲಲ್ಲಿ ಸುನೀಲ ಮತ್ತು ಲಕ್ಕಿ ಇರ್ತಾರೆ. ಸುನೀಲ ಒಂದು ಸೆಕೆಂಡ್ ಜೈಲಲ್ಲಿ ಆದ್ಮೇಲೆ ಹೋಗಿರ್ತಾನೆ. ಈ ಸಬ್ಜೆಕ್ಟ್ನ ಅಲ್ಲಿಡಿ, ಇಬ್ಬರು ಇನ್ನೂ ಜೈಲಲ್ಲಿದ್ದಾರೆ, ಲಕ್ಕಿನೂ ರಿಲೀಸ್ ಆಗಿಲ್ಲ. ಲಾಸ್ಟ್ ಎಪಿಸೋಡ್ ಎಂಡಿಂಗಲ್ಲಿ ಹೇಳಿದ್ದೆ ಮತ್ತೊಂದು ಚಾಪ್ಟರ್ ಓಪನ್ ಮಾಡಬೇಕು ಅಂತ. ಯಾಕೆ ಅಂದರೆ ಈ ಸಿಚುಯೇಷನ್ ಆಗಿ ಇನ್ನೇನು ಸ್ವಲ್ಪ ಆಜುಬಾಜಿಲಿ ಆ ಕ್ಯಾರೆಕ್ಟರ್ ಎಂಟ್ರಿ ಆಗುತ್ತೆ. ಸೊ ಯಾವುದು ಆ ಕ್ಯಾರೆಕ್ಟ್ರು? ದಟ್ ಈಸ್ ತಿಮ್ಮೇಶ್ ಅಲಿಯಾಸ್ ಗಾಯತ್ರಿ ನಗರದ ತಿಮ್ಮ. ಓಕೆ ವೀಕ್ಷಕರೇ, ಗಾಯತ್ರಿ ನಗರದ ತಿಮ್ಮನ ಏಕಾಏಕಿ ಕರ್ಕೊಂಬಂದು ಇಲ್ಲಿ ಜೈಲ್ ಎಂಟ್ರಿ ಹಂಗೆ ತೋರಿಸ್ಬಿಟ್ರೆ ಅದು ಸರೋಗಲ್ಲ. ಆ ಗಾಯತ್ರಿ ನಗರದ ತಿಮ್ಮನ ಒಂದು ಫ್ಲ್ಯಾಶ್ ಬ್ಯಾಕ್ಗೆ ಹೋಗೋಣ. ಎಲ್ಲಿದ್ದ ಈ ವ್ಯಕ್ತಿ, ಯಾಕೆ ಈ ಬಡಿದಾಟದ ಲೋಕಕ್ಕೆ ಬಂದ, ಏನು ಈ ವ್ಯಕ್ತಿಯ ಹಿನ್ನೆಲೆ, ಆ ವಿಚಾರಕ್ಕೆ ಹೋದರೆ ಹಳೆಯ ಪುಟಗಳನ್ನು ಒಮ್ಮೆ ತಿರುವಿ ನೋಡೋಣ. ಯಾರ್ದು? ತಿಮ್ಮೇಶ್ ಅಲಿಯಾಸ್ ಗಾಯತ್ರಿ ನಗರ ತಿಮ್ಮಂದು. ನಮ್ಮ ರಾಜಾಜಿನಗರದ ಸೆಕೆಂಡ್ ಸ್ಟೇಜ್ ಗಾಯತ್ರಿ ನಗರಲ್ಲ ಒಂದು ಭಾಗ ಆದರೆ
ಅದನ್ನು ಈ ಕಡೆ ಭಾಗ ಕೆತ್ಪಾನಹಳ್ಳಿ ನೀವು ನೌರಂಗ್ ಥಿಯೇಟ್ರ್ ಸರ್ಕಲಿಂದ ಸೀದಾ ಮುಂದಕ್ಕೆ ಬಂದರೆ ಬಲಕ್ಕೆಲ್ಲ ಸೆಕೆಂಡ್ ಸ್ಟೇಜು ಮರೇಪಂಪಾಳ್ಯ ಗಾಜಿನಗರ ಎಡಕ್ಕಿರೋದು ಕೇತಮಾರನ ಹಳ್ಳಿ ಎರಡೂ ಬಡಾವಣೆನ ಬೇರ್ಪಡಿಸ್ತಕ್ಕಂಥ ಒಂದು ರಸ್ತೆ ಅವತ್ತಿಗೆ ಅಂದರೆ ಹೇಳ್ತ ಕತೆ ಹೇಳ್ತಾರೋ ಕಾಲಘಟ್ಟಕ್ಕೆ ಅದು 80 ಅಡಿ ರಸ್ತೆ ಇವತ್ತಿಗೆ ಅದು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಓಕೆ ಈ ಆ ರೀತಿ ಆ ಸೆಕೆಂಡ್ ಸ್ಟೇಜು ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ಇವತ್ತಿಗೇನಿದೆ ಅದರ ಪಕ್ಕದ ರಸ್ತೆನೆ ಇದ್ದಿದ್ದು ಪಕ್ಕದ ರಸ್ತೆಯಲ್ಲಿ ಇದ್ದಿದ್ದು ಬೆಂಗಳೂರು ಮಹಾನಗರ ಪಾಲಿಕೆ ವಾರ್ಡ್ ಆಫೀಸ್ ಇತ್ತು ಅವತ್ತಿನ ಕಾಲಕ್ಕೆ ಬಹುಶಃ ಈಗಿದೆಯೋ ಇಲ್ಲೋ ಈಗಿಲ್ಲ ಅನ್ಸುತ್ತೆ ಭಾಳ ಹಿಂದೆ ಸ್ಟೋರಿ ಹೇಳ್ತಾರೆ ಅಲ್ಲಿ ಆ ಪ್ರದೇಶದಲ್ಲಿ ವಾಸಿಸ್ತಾ ಇರ್ತಾನೆ ಸಣ್ಣ ಹುಡುಗ ಯಾರು ತಿಮ್ಮೇಶ್ ಅಲಿಯಾಸ್ ಗಾಯತ್ರಿ ನಗರದ ತಿಮ್ಮ ಅದು 4ನೇ ಮುಖ್ಯ ರಸ್ತೆ ಆಶ್ಚರ್ಯಕರವಾದ ವಿಚಾರ ಅಂದರೆ ಅದೇ ರಸ್ತೆಯಲ್ಲಿ ನ ಸ್ವಲ್ಪ ಮುಂಭಾಗಕ್ಕೆ ಮುಂದಕ್ಕೆ ಮತ್ತೊಬ್ಬ ಹುಡುಗ ಇರ್ತಾನೆ ಹೆಸರು ಹೇಳಿದ ತಕ್ಷಣ ನಿಮಗೆ ಆಶ್ಚರ್ಯ ಆಗುತ್ತೆ ಯಾರಪ್ಪ ಅಂತ ಮತ್ತು ಆ ವ್ಯಕ್ತಿ ಇದೇ ಕಥೆಯಲ್ಲಿ ನೋಡ್ಕೊಂಬಂದಿರೋವಂಥ ಪಾತ್ರವೇ ಅದು ಕೂಡ ಯಾರದು ಹಿ ವಾಸ್ ರೋಹಿತ್ ಅಲಿಯಾಸ್ ಒನ್ಮುಟ್ಟೆ ನೋಡಿ ಅವಾಗ ರೋಹಿತ್ ಮತ್ತು ಇಲ್ಲಿ ತಿಮ್ಮ ಇರಬೇಕಾದ್ರೆ ಚಿಕ್ಕವ್ರು ಇರ್ಬೇಕಾದ್ರೆ ಬಹುಶಃ ಮಾತ್ರ ಪರಿಚಯ ಇದ್ದೇ ಇರುತ್ತೆ ಒಂದೇ ರಸ್ತೆ ಸ್ವಲ್ಪ ಆಜು ಬಾಜಲ್ಲಿ ಇರ್ತಕ್ಕಂಥವ್ರು ದಿನ ಬೆಳಗ್ಗೆ ನೋಡ್ತಾ ಇರ್ತಾರೆ ಆವಾಗ ಆ ಚಿಕ್ಕವರು ಇದ್ದಾಗ ಅಲ್ಲಿ ಯಾವುದೇ ಘಟನೆಗಳು ಇರಲಿಲ್ಲ ಯಾವುದೇ ಈರ್ಷ್ಯ ವೈಮನಸ್ಸು ಮನಸ್ತಾಪ ಮತ್ಸರಗಳು ಕೊಲ್ಲಬೇಕು ಹೊಡಿಬೇಕು ಅನ್ನೋದು ಯಾವುದೂ ಇರಲ್ಲ ಆ ಟೈಮಲ್ಲಿ ಚೆನ್ನಾಗಿರ್ತಾರೆ ಎಲ್ಲ ಘಟನೆಗಳು ನಡೆದ ನಂತರ ಗ್ಯಾಂಗ್ ವಾರ್ ಶುರುವಾದ ನಂತರ ಅಲ್ಲಿ ಶುರುವಾಗೋದು ಸರಿ ಓಕೆ ಗಾಯತ್ರಿ ನಗರ ತಿಮ್ಮ ಅಲ್ಲಿ ವಾಸಿಸ್ತಾ ಇರ್ತಾನೆ ಗಾಯತ್ರಿ ನಗರದ ತಿಮ್ಮ ಹೆಂಗೆ ಅಂದರೆ ಸುಬ್ರಹ್ಮಣ್ಯನಗರ ಪೊಲೀಸ್ ಸ್ಟೇಷನ್ನು ಇವಾಗಿನ ಲೆಕ್ಕ ತೊಗೊಂಡ್ರೆ ಅದು ಬ್ಯಾಕ್ ಸೈಡ್ ಮನೆ ಇನ್ನು ಸ್ವಲ್ಪ ಹಿಂಭಾಗಕ್ಕೆ ಹೋದರೆ ಮತ್ತೊಬ್ಬ ವ್ಯಕ್ತಿಯ ಮನೆ ಅಲ್ಲಿ ಮತ್ತೆ ಇಬ್ಬರು ಡೆಡ್ಲಿ ಬ್ರದರ್ಸ್ ಮನೆ ಹೆಚ್ಚು ಕಮ್ಮಿ ಇದನ್ನ ಎಲ್ ಶೇಪ್ ಅನ್ಬೋದು ವೀಕ್ಷಕರ ಒಂಟೆ ಗಾಯತ್ರಿ ನಗರದ ತಿಮ್ಮ ಹಿಂಗೆ ಹಿಂದಕ್ಕೆ ಮುಂದಕ್ಕಲ್ಲ ಅಣ್ಣವ್ರ ರಸ್ತೆ ಕಡೆಗಲ್ಲ ಒಳಕ್ಕೆ ಹೋದರೆ ಮತ್ತೆ ಇಬ್ಬರು ಮನೆ ಇಬ್ಬರು ವ್ಯಕ್ತಿಗಳ ಮನೆ ಇರುತ್ತೆ ಯಾರ ಮನೆ ಅವ್ರ ಮನೆ ಸಮೀಪವೇ ಉಮಾದೇವಿ ವಿದ್ಯಾಕೇಂದ್ರ ಅಲ್ಲಿ ಈ ಗಾಯತ್ರಿ ನಗರ ತಿಮ್ಮಂದು ಆರಂಭಿಕ ಶಿಕ್ಷಣದ ಬದುಕು ಸಾಕ್ತಾ ಇರುತ್ತೆ ಅಂದರೆ ಉಮಾದೇವಿ ಸ್ಕೂಲಲ್ಲಿ ಓದ್ತಾ ಇರ್ತಾನೆ ಓದಿದ್ದು ಬರೀ 7ನೇ ಕ್ಲಾಸು ಯಾಕಂದ್ರೆ ಉಮಾದೇವಿ ಸ್ಕೂಲಲ್ಲಿ ಇದ್ದಿದ್ದು ಬರೀ 7ನೇ ಕ್ಲಾಸ್ ಅಷ್ಟೇ 7ನೇ ಕ್ಲಾಸ್ ನಂತರ ಬೇರೆ ಸ್ಕೂಲ್ ಸೇರಿ ಹೈಸ್ಕೂಲ್ ಸೇರ್ಬೋದಾಗಿತ್ತು ತಿಮ್ಮನ ಬದುಕಲ್ಲಿ ಹೈಸ್ಕೂಲ್ ಸೇರೋ ವಿಚಾರ ಬರಲಿಲ್ಲ ಆದರೆ ಹೈ ಅಂಡರ್ವರ್ಲ್ಡ್ ಮೆಟ್ಲೆತ್ತು ಅಂತ ಪರಿಸ್ಥಿತಿ ಬಂತು ಸರಿ ಉಮಾದೇವಿ ಸ್ಕೂಲ್ ಹತ್ರನೇ ಇನ್ನೊಬ್ಬರ ಮನೆ ಇತ್ತು ಅವಳು ಹೇಳಂದ್ರೆ ಡೆಡ್ಲಿ ಬ್ರದರ್ಸ್ ಇಬ್ಬರು ಯಾರು ಯಾರ ಮನೆ ಇತ್ತು ಉಮಾದೇವಿ ಸ್ಕೂಲ್ ಸ್ವಲ್ಪ ಸಮೀಪದಲ್ಲಿ ಅಲ್ಲೇ ಅವರಿಬ್ಬರು ಯಾರು ಅಂದರೆ ಅವರಿಬ್ಬರು ಬೇರೆ ಯಾರು ಅಲ್ಲ ದೇವೇರ್ ದಿ ಬ್ರದರ್ ಜಗ್ಗಿ ಅಂಡ್ ಪ್ರಸಾದಿ ಸೊ ಅಷ್ಟು ಸ್ಕೂಲ್ಗೆ ಹತ್ರ ಇತ್ತು ಹಗಲೆಲ್ಲ ಪಾಠ ಸಂಜೆ ಆದರೆ ಹೊರಗಡೆ ಹುಡುಗರು ಪುಂಡಾಟ ಹೊಡೆದಾಟ ಬಡ್ದು ಮಾಮೂಲಿ ಏಕ್ದಮ್ ರೌಡಿಸಮ್ ಯಾರು ಇಳಿಯಲ್ಲ ವಾತಾವರಣ ಪರಿಸರ ನಿಧಾನವಾಗಿ ಹಾಗೆ ಕರ್ಕೊಂಬರುತ್ತೆ ಕೆಲವ್ರನ್ನ ಓಕೆ ಗಾಯತ್ರಿ ನಗರ ತಿಮ್ಮನ ವಿಚಾರಕ್ಕೆ ಬಂದರೆ ಏಕಾಏಕಿ ಅಲ್ಲಿ ಚಟುವಟಿಕೆ ಹೊಡೆದಾಟದ ಆರಂಭ ಅಲ್ಲೇ ಗಾಯತ್ರಿ ನಗರದಲ್ಲಿ ಆರಂಭ ಆಗಲ್ಲ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ ಗಾಯತ್ರಿ ನಗರದ ತಿಮ್ಮ ತನ್ನ ಬಡಾವಣೆ ಅಂದರೆ ಸೆಕೆಂಡ್ ಸ್ಟೇಜ್ ಬಿಟ್ಟು ಹೆಚ್ಚಿಗೆ ಕಾಲ ಕಳೀತಾ ಇದ್ದಿದ್ದು ಅಂದರೆ ಮತ್ತೊಂದು ಬಡಾವಣೆ ರಾಜಾಜಿನಗರದ ಫಸ್ಟ್ ಬ್ಲಾಕ್ ವೆಸ್ಟ್ ಆಫ್ ಕಾರ್ಡ್ ರೋಡ್ಗೆ ವೆಸ್ಟ್ ಆಫ್ ಕಾರ್ಡ್ ರೋಡ್ನ ಭುಜಕ್ಕೆ ಆತುಕೊಂಡಂತಹ ಮತ್ತೊಂದು ಬಡಾವಣೆ ಬೋವಿಪಾಳ್ಯ ಬೋವಿಪಾಳ್ಯದಲ್ಲಿ ಅಡ್ಡ ಆಗ್ತಾ ಇರ್ತಾನೆ ಯಾರು ಗಾಯತ್ರಿ ನಗರದ ತಿಮ್ಮ ಬೋವಿಪಾಳ್ಯದಲ್ಲಿ ಮತ್ತೆ ಫಸ್ಟ್ ಬ್ಲಾಕಲ್ಲಿ ಬಾಬು ಅವರ ಟೀ ಅಂಗಡಿ ಸಿಗರೇಟ್ ಅಂಗಡಿ ನಾನು ಸಹ ಸುಮಾರು ಸಲ ಅವ್ರ ಬಾಬು ಅವರು ನನಗೆ ಆತ್ಮೀಯರು ಅಂದರೆ ನನಗೆ ಯಾಕೆ ಆತ್ಮೀಯರು ಬಾಬು ಫಸ್ಟ್ ಬ್ಲಾಕ್ ಬಸ್ ಸ್ಟ್ಯಾಂಡ್ ಹಿಂಬಾಗದ್ದು ಅಂಗಡಿ ಬಾಬು ಅಂಗಡಿ ಅಂದರೆ ಬಾಬು ಅವರು ಅಪ್ಪಟ ನಂತರ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳು ಓಕೆ
ಸ್ಟೋರಿ ವಿಚಾರ. ಗಾಯತ್ರಿ ನರಸಿಂಹ ಫಸ್ಟ್ ಬ್ಲಾಕ್ ಬಸ್ ಸ್ಟ್ಯಾಂಡಿಂದ ಬಾಬು ಅಂಗಡಿ ಅದಾದ ನಂತರ ಇನ್ನೂ ಹೆಚ್ಚಿಗೆ ಕಾಲ ಕಳೀತಾ ಇದ್ದಿದ್ದು, ಅಡ್ಡ ಆಗ್ತಾ ಇದ್ದಿದ್ದು ಇದು ಬೋವಿಪಾಳ್ಯದಲ್ಲಿ, ವೆಸ್ಟ್ ಆಫ್ ಕಾಟ್ ರೋಡ್ ಪಕ್ಕದ ಬೋವಿಪಾಳ್ಯದಲ್ಲಿ. ಬೋವಿಪಾಳ್ಯದಲ್ಲಿ ಆ ಕಾಲಕ್ಕೆ ರಾಯ ಅಂದರೆ ಒಂದು ಒಳ್ಳೆಯ ಹೆಸರು, ಲೋಕಲಲ್ಲಿ ರಾಯ ಅಂದರೆ ಒಳ್ಳೆಯ ಸ್ಟ್ರಾಂಗ್ ಪರ್ಸನ್, ಒಳ್ಳೆಯ ಹೆಸರಿದ್ದಂಥ ವ್ಯಕ್ತಿ. ರಾಯನ ಒಂದು ಪಡೆಯಲ್ಲಿ ಆ ಒಂದು ಟೀಮಲ್ಲಿದ್ದಂಥದ್ದೇ ಇದೇ ವ್ಯಕ್ತಿ. ಯಾರು? ಗಾಯತ್ರಿ ನಗರದ ತಿಮ್ಮ. ಓಕೆ, ಯಾಕೆ ಬೋವಿಪಾಳ್ಯ ವಿಚಾರ ತಗೊಂಡೆ ಅಂದರೆ, ಫಸ್ಟ್ ಕೇಸ್ ಪ್ರಕರಣ ದಾಖಲಾಗುತ್ತೋ ಇಲ್ಲೋ ಅಥವಾ ಮಾಮೂಲಿ ಹೊಡೆದಾಟನೋ, ಅದೇನೆಂದರೆ ಬೋವಿಪಾಳ್ಯದಲ್ಲಿ ದಯಾನಂದ ಅನ್ನೋ ವ್ಯಕ್ತಿ ವ್ಯಾಸ ಅನ್ನೋನು ಹೊಡೆದಿರ್ತಾರೆ. ವ್ಯಾಸ ಅನ್ನೋ ವ್ಯಕ್ತಿ ಇದೇ ಗಾಯತ್ರಿ ನಗರ ತಿಮ್ಮನ ಕ್ಲೋಸ್ ಆಗಿರ್ತಾನೆ. ಸೊ ವ್ಯಾಸನ ಪರವಾಗಿ ರಿವೆಂಜ್ಗಾಗಿ ದಯಾನಂದನಿಗೆ ಹೊಡಿತಾನೆ. ಯಾರು? ಗಾಯತ್ರಿ ನಗರದ ತಿಮ್ಮ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ತಿಮ್ಮನ ಭೂಗತ ಜಗತ್ತಿನ ಪಯಣ. ಬಡಿದಾಟ ಹೊಡೆದಾಟಲು ದ ಬಟ್ಟಾ ಬಯಲಿನ ಬಡಿದಾಟ ಹೊಡೆದಾಟಗಳ ಜೀವನ ಶುರುವಾಗುತ್ತೆ. ಯಾರ್ದು? ಒನ್ಸ್ ಅಗೇನ್, ಗಾಯತ್ರಿ ನಗರ ತಿಮ್ಮಂದು. ಸೊ ವಾಟ್ ನೆಕ್ಸ್ಟ್? ಇದೇ ಗಾಯತ್ರಿ ನಗರ ತಿಮ್ಮನಿಗೆ ಹಾಗೆ ಆಜುಬಾಜು ಗಾಯತ್ರಿ ಮನೆ ಇರ್ತಕ್ಕಂಥ ಆಜುಬಾಜಲ್ಲೇ ಇದ್ದಿದ್ದಲ್ವಾ, ಮತ್ತೊಬ್ಬ ವ್ಯಕ್ತಿ ಟಚ್ಗೆ ಬರ್ತಾನೆ. ಚಿಕ್ಕ ವಯಸ್ಸು ಹುಡುಗನಲ್ಲೇ ಒಂದು ಟಚ್ಗೆ ಬರುವಂಥದ್ದು. ಯಾರು? ಈ ವಾಸ್ ಮೋಸ್ಟ್ ನಟೋರಿಯಸ್. ಯಾವಾಗ ಗಾಯತ್ರಿ ನಗರದ ತಿಮ್ಮನಿಗೆ ಆ ವ್ಯಕ್ತಿ ಜೊತೆ ಒಂದು ನಂಟು ಬಂತೋ, ಭೂಗತ ಜಗತ್ತಿನ ಚಟುವಟಿಕೆಯ ಬಿರುಸು ಇನ್ನಷ್ಟು ಹೆಚ್ಚಾಗಿ ಹೋಗುತ್ತೆ. ಹಾಗಿದ್ರೆ ಯಾರಾಗುತ್ತೆ? ಈ ವಾಸ್ ರಾಮ್ ಪ್ರಸಾದ್ ಅಲಿಯಾಸ್ ಪ್ರಸಾದಿ. ಪ್ರಸಾದಿ ಅವನೇ ಒಂದು ಫೈಟಿಂಗ್ ಫೋರ್ಸ್ ಅಂದರೆ, ಅವನ ಜೊತೆ ಗಾಯತ್ರಿ ತಿಮ್ಮ ಇನ್ನೂ ಡಬಲ್ ಫೈಟಿಂಗ್ ಫೋರ್ಸ್. ಇವರಿಬ್ಬರು ಸೇರ ಹಾವಳಿ ಇಟ್ಟರು, ದಾಳಿ ಇಟ್ಟರು ಅಂದರೆ ಮುಗೀತು. ಹೋಗಿದ್ದ ಜಾಗದಲ್ಲಿ ನಾಶನೇ. ಅಂಥ ಫೋರ್ಸ್ಫುಲ್ ಇವರಿಬ್ಬರು, ಹೊಡೆದಾಟ ಬಡ್ದಾಟ ತುಂಬ ಫೆರೋಷಿಯಸ್ಸು, ತುಂಬ ಫಾಸ್ಟ್. ಸೊ ಹಾಗಿದ್ದಾಗ ಮಾಮೂಲಿ ಪ್ರಸಾದಿ ಗೊತ್ತಲ್ಲ, ಎಲ್ಲಿ ಯಾರೇ ಕಂಡರು ಏನೇ ಒಂದು ಸಣ್ಣ ವಿಚಾರ ಬಂದರೂ ಸ್ಪಾಟಲ್ಲಿ ಹೊಡಿತಾಯಿತ್ತು. ಅದ್ರ ಜೊತೆ ತಿಮ್ಮನೂ ಸೇರಿಕೊಂಡ್ರೆ ಮುಗಿದು ಕತೆ, ಅಲ್ಲಿ ಏನೋ ಒಂದು ಹಾಗೆ ಆಗ್ತಿತ್ತು. ಹೀಗೆ ಚಟುವಟಿಕೆಗಳು ನಡ್ಕೊಂಡು ಬರಬೇಕಾದ್ರೆ ಮತ್ತೊಂದು ಘಟನೆ ನಡೆಯುತ್ತೆ. ಚಿಲ್ಲಿ ಅನ್ನೋ ಒಬ್ಬ ಹುಡುಗ, ಮೋಸ್ಟ್ಲಿ ಬೋವಿಪಾಳ್ಯದಲ್ಲಿ ಇರಬೇಕು, ಪ್ರಸಾದಿಗೆ ಆಪ್ತನಾಗಿರ್ತಕ್ಕಂಥ ಹುಡುಗ. ಯಾರು? ಚಿಲ್ಲಿ ಅನ್ನೋ ಹುಡುಗ. ಆ ಹುಡುಗನಿಗೆ ಅಲ್ಲೇನೋ ಲೋಕಲ್ ಗಲಾಟೆ ವಿಚಾರವಾಗಿ ಮೂರು ಜನ ನಾಲ್ಕು ಜನ ಸೇರಿಕೊಂಡು ಅಥವಾ ಸುಮಾರು ಐದಾರು ಜನ ಹೊಡೆದಿರ್ತಾರೆ. ಯಾರ್ಯಾರು? 1930 ಕುಮಾರ, ಮತ್ತೊಬ್ಬ ಮತ್ತಿ ಕುಮಾರ, ಇನ್ನೊಬ್ಬ ಚೋರ್ ಬಾಯ್ ಆ್ಯಂಡ್ ಅದರ್ಸ್, ಇಷ್ಟು ಜನ ಸೇರಿಕೊಂಡು ಹೊಡೆದಿರ್ತಾರೆ. ಸೊ ಈ ಒಂದು ಘಟನೆಯಿಂದ ಕೆಂಡಾಮಂಡಲನಾಗಿ ಮತ್ತೆ ಅಖಾಡಕ್ಕೆ ಇಳಿತಾನೆ. ಯಾರು? ರಾಮ್ ಪ್ರಸಾದ್ ಅಲಿಯಾಸ್ ಪ್ರಸಾದಿ. ಯಾವಾಗ ಗಾಯತ್ರಿ ನಗರ ತಿಮ್ಮ ಪ್ರಸಾದಿ ಜೊತೆ ಓಡಾಡೋಕ್ಕೆ ಶುರು ಮಾಡ್ತಾನೆ, ಮುಂಚೆಯಿಂದ ಪರಿಚಯ ಏರಿಯಾ ಅಷ್ಟಿದ್ದ ಇದಲ್ಲ, ಬಟ್ ಜಂಟಿ ಪಡೆ ಅನ್ನೋ ಜಂಟಿ ಕಾರ್ಯಾಚರಣೆ ಅಂತಾರಲ್ಲ, ಆ ರೀತಿ ಪ್ರಸಾದಿ ಮತ್ತು ಗಾಯತ್ರಿ ನಗರ ತಿಮ್ಮ ಎಂಥ ಕಾಂಬಿನೇಷನ್ ಅಂದರೆ, ಇಬ್ಬರೂ ರಫೆ. ಪ್ರಸಾದಿ ಮೊದಲೇ ರಫು, ಅದು ಹೇಳ್ಕೊಂಬಂದಿದ್ರು ಒಂಥರ ಮೆಂಟ್ಲಿ ದಗ್ಗೆ. ಓ ಸಾರಿ, ಪ್ರಸಾದಿಗೆ ಮೆಂಟ್ಲು ಪ್ರಸಾದಿ ಅಂತಲೇ ಅರ್ಧ ಕರಿತಾ ಇದ್ದಿದ್ದು. ಅಂಥ ಮೆಂಟ್ಲು ಪ್ರಸಾದಿ ಜೊತೆಗೆ ಇಂಥ ರಫ್ ಅಂಡ್ ಟಫ್ ಗೂಳಿಯಂತಹ ಗಾಯತ್ರಿ ನಗರದ ತಿಮ್ಮನೂ ಸೇರ್ಕೋತಾನೆ. ಸೊ ಏನಾಗುತ್ತೆ, ಪ್ರಸಾದಿ ಆ್ಯಂಡ್ ಗಾಯತ್ರಿ ನಗರ ತಿಮ್ಮ ಜೊತೆಗೆ ಸೇರೋದು ಅಂದರೆ ಇಟ್ಸ್ ಎ ಡೆಡ್ಲಿ ಕಾಂಬಿನೇಷನ್. ಯಾರ್ಯಾರ್ದು? ಪ್ರಸಾದಿ ಆ್ಯಂಡ್ ಗಾಯತ್ರಿ ನಗರದ ತಿಮ್ಮ. ಸೊ ಪ್ರಸಾದಿ ಏನು ಮಾಡ್ತಾನೆ, ತನ್ನ ಜೊತೆಗೆ ಗಾಯತ್ರಿ ನಗರ ತಿಮ್ಮನ ಹಾಕೋತಾನೆ. ತಿಮ್ಮ ಇದ್ರೇ ಸರಿ, ಯಾರು ಸಿಕ್ಕರು ಸರಿಯಾಗಿ ಕೊಡ್ತಾನೆ ಪೇಮೆಂಟು ಅಂತ. ಅಂದರೆ ಅವ್ರ ಭಾಷೆಯಲ್ಲಿ ಪೇಮೆಂಟು ಅಂದರೆ ಅದೇ ಹೊಡೆದಾಟ ಬಡದಾಟಕ್ಕೆ ಆತ ಆ ರೀತಿ ಹೇಳ್ತಾರೆ. ಖಡಕ್ಕಾಗಿ ನುಗ್ತಾನೆ, ಕದರಾಗೂ ನುಗ್ತಾನೆ, ಹಿಂದೆ ಟಾಕ ಇದೇ ಇಲ್ಲ ಅಂದ್ಬಿಟ್ಟು ಪ್ರಸಾದಿ ಗಾಯತ್ರಿ ನಗರ ತಿಮ್ಮನ ಹಾಕ್ಕೊಂಡಿರ್ತಾನೆ. ಪ್ರಸಾದಿ ಗಾಯತ್ರಿ ನಗರ ತಿಮ್ಮ ಆ್ಯಂಡ್ ಅದರ್ಸ್ ಹುಡುಕ್ತಾ ಇರ್ತಾರೆ. ಅವ್ರ ಅಷ್ಟು ಜನದಲ್ಲಿ 1930 ಕುಮಾರ ಅನ್ನೋ ಚೋರ್ ಬಾಯೋ ಮತ್ತಿ ಕುಮಾರ್ ಯಾರು ಸಿಕ್ಕರು ಹೊಡೆಯೋಣ ಅಂತ ಕಾಯ್ತಾ ಇರ್ತಾರೆ. ರೌಂಡ್ಸ್ ಮಾಡ್ತಾ ಇರ್ತಾರೆ.
ಇಲ್ಲಿ ಮತ್ತೊಂದು ವಿಚಾರ ಹೇಳ್ತೀನಿ ಘಟನೆ ಹೇಳಬೇಕಂದ್ರೆ. ಏನು ನಾನು ಬೋವಿಪಾಳ್ಯ ಅಂತ ಇದ್ದೀನೋ ಅದಕ್ಕೆ ಅಟ್ಯಾಚ್ ಆಗಿರೋದೆ ಬೋವಿಪಾಳ್ಯ ಒಂದು ಪಾರ್ಕು, ಪಾರ್ಕಿಂದ ಈ ಕಡೆಗೆ ನಾಗಪುರ ಅನ್ನೋ ಬಡಾವಣೆ. ಈ ಕಡೆಯಿಂದ ಲೇಔಟ್ಗೆ ಹೋದರೆ ಪಾಳ್ಯ ದಾಟ್ಕೊಂಡು ಹೋಗಬೇಕು, ಒಳಗಡೆಯಿಂದ ಹೋದರೆ ಸ್ಟ್ರೈಟ್ ಹೋದರೆ ಕಾರ್ ರೋಡಲ್ಲಿ ಹೋಗ್ಬೋದು ಡೈರೆಕ್ಟ್ ಲೇಔಟ್ ಎಂಟ್ರೆನ್ಸ್ಗೆ. ಈ ರೀತಿ ಇರ್ಬೇಕಾದ್ರೆ ಇದೆಲ್ಲ ಕಡೆ ಪ್ರಸಾದಿ ಗಾಯತ್ರಿನಗರ ತಿಮ್ಮ ಆ್ಯಂಡ್ ಗ್ಯಾಂಗ್ ಟೋಟ್ಲಿ ರೌಂಡ್ಸು ಮಾಡ್ತಾ ಇರ್ತಾರೆ. ಹಾಗೆ ರೌಂಡ್ಸ್ ಮಾಡಬೇಕಾದ್ರೆ ನಾಗ್ಪುರದ ಕಡೆಯಿಂದ ಬರಬೇಕಾದ್ರೆ ಯಾರ್ಯಾರು ಪ್ರಸಾದಿ ಗಾಯತ್ರಿನಗರ ತಿಮ್ಮ ಇನ್ನು ಅವ್ರ ಟೀಮಲ್ಲಿ ತುಂಬ ಜನ ಇದ್ದಾರೆ, ಮುಂದಕ್ಕೆ ಹೇಳ್ತೀನಿ ಪ್ರಸಾದಿ ಟೀಮಲ್ಲಿ ಯಾರ್ಯಾರು ಪ್ರಮುಖರು ಅಂತ. ಈ ಹೆಸರು ಹೇಳಿ ಕನ್ಫ್ಯೂಷನ್ಲ್ಲಿದೆ, ಬೇಜಾರು ಮಾಡ್ಕೋಬೇಡಿ. ಈಗ ಸದ್ಯಕ್ಕೆ ಈ ಸ್ಟೋರಿ ಕಂಟಿನ್ಯೂ ಅಲ್ಲಿ ಹೇಳ್ತೀನಿ, ಮುಂದೆ ಕಂಪ್ಲೀಟ್ ಎಷ್ಟು ಜನ ಟೀಮಲ್ಲಿದ್ದಾರೆ ಅಷ್ಟು ಜನದ್ದು ಹೆಸರು ಹೇಳ್ತೀನಿ. ಪ್ರಸಾದಿ ಗಾಯತ್ರಿನಗರ ತಿಮ್ಮ ಆ್ಯಂಡ್ ಅದರ್ಸ್ ನಾಗ್ಪುರದಲ್ಲಿ ಹಾದು ಹೋಗ್ಬೇಕಾದ್ರೆ ಸಿಕ್ಕಾಕೋತಾನೆ ಯಾರು, ಮತ್ತಿ ಕುಮಾರ. ಸಿಕ್ಕ ಮತ್ತಿ ಕುಮಾರನ ಹಿಡ್ಕೊಂಡು ಸರಿಯಾಗಿ ಬಡಿತಾರೆ, 307 ಕೇಸ್ ಆಗುತ್ತೆ. ಹೊಡೆದು ಬಡಿದು ಮಾರಣಾಂತಿಕ ಅಲ್ಲೇ ಮಾಡಿ ಅವನ್ನ ತಗೊಂಡೋಗಿ ರಾಜಾಜಿನಗರದ ಫಸ್ಟ್ ಬ್ಲಾಕಲ್ಲಿ ನಟ್ಟ ನೋಡು ರಸ್ತೆಯಲ್ಲಿ ಜನಜಂಗುಳಿ ಇರ್ತಕ್ಕಂಥ ಪ್ರದೇಶ ಫಸ್ಟ್ ಬ್ಲಾಕ್. ಬಸ್ ಸ್ಟ್ಯಾಂಡ್ ಇದೆ, ಮತ್ತೊಂದಿದೆ, ಜನ ಯಾವಾಗಲೂ ಅಂಗಡಿಗಳು ಜಾಸ್ತಿ, ಮಾರ್ಕೆಟಿಂಗ್ ಮಾರ್ಕೆಟ್ ಅಂಥ ಕಡೆ ಕರ್ಕೊಂಡೋಗಿ ಮತ್ತಿ ಕುಮಾರನ ಬಿಟ್ಟಾಕಿ ಅಲ್ಲಿಂದ ಹೋಗ್ತಾರೆ. ಸೊ ಯಾವಾಗ ಮತ್ತಿ ಕುಮಾರ ನೋಡಿತಾರೋ ಇದು ಪ್ರಕರಣ ದಾಖಲಾತಿಯಾಗುತ್ತೆ. ಪೊಲೀಸರು ಪ್ರಸಾದಿ ಮತ್ತು ಗಾಯತ್ರಿನಗರ ತಿಮ್ಮ ಆ್ಯಂಡ್ ಅದರ್ಸ್ನ ಅರೆಸ್ಟ್ ಮಾಡ್ತಾರೆ. ಈ ಬಾರಿ ಪ್ರಸಾದಿ ಆ್ಯಂಡ್ ಗಾಯತ್ರಿನಗರ ತಿಮ್ಮ ಇಬ್ಬರು ಒಟ್ಟಿಗೆ ಅರೆಸ್ಟ್ ಆಗಿ ಮತ್ತೆ ಇವರಿಬ್ಬರು ಸಹ ಸರಳ ಹಿಂದೆ ಸರಿಯುತ್ತಾರೆ. ಪ್ರಸಾದಿ ಮತ್ತು ಗಾಯತ್ರಿನಗರ ತಿಮ್ಮ ಜೈಲಿಗೆ ಹೋಗ್ತಾರೆ, ಅರೆಸ್ಟ್ ಆಗಿ ಜೈಲಿಗೆ ಹೋಗ್ತಾರೆ. ಪ್ರಸಾದಿ ಗಾಯತ್ರಿನಗರದ ತಿಮ್ಮ ಜೈಲಿಗೆ ಹೋಗೋದು ದೊಡ್ಡ ವಿಚಾರ ಅಲ್ಲ, ಅಷ್ಟೇ ಅಲ್ಲ, ಅದಷ್ಟೇ ವಿಚಾರ ಅಲ್ಲ, ಅದು ದೊಡ್ಡ ವಿಚಾರನೇ. ಒಟ್ಟಾರೆ ಜೈಲು ವಾತಾವರಣ ಏನಾಗುತ್ತೆ, ಯಾರ್ಯಾರು ಇರ್ತಾರೆ ಬೈಲಲ್ಲಿ, ಯಾರ್ಯಾರು ಬಡದಾಡ್ಕೊಂಡಿದ್ದರು ಅವರೆಲ್ಲರೂ ಒಟ್ಟಿಗೆ ಒಂದೇ ಸಾರ್ತಿ ಒಂದೇ ಜೈಲಲ್ಲಿ ಇರ್ತಾರೆ, ಯಾರ್ಯಾರು ಇರ್ತಾರೆ. ಒಂದು ಕಡೆ ಸೈಲೆಂಟ್ ಸುನಿಲ, ಲಕ್ಕಿ ಒಂಟೆ ರಿಲೀಸ್ ಆಗಿರ್ತಾನ ಮತ್ತೆ ಬಂದಿರ್ತಾನ. ಓಕೆ, ಸೈಲೆಂಟ್ ಸುನಿಲ, ಒಂಟೆ, ಡಿಂಗಿ ಕೃಷ್ಣ ಆ್ಯಂಡ್ ಟೋಟಲ್ ಗ್ಯಾಂಗ್. ಈ ಕಡೆ ಯಾರು, ಸೈಲೆಂಟ್ ಸುನಿಲ, ಲಕ್ಕಿ ಆ್ಯಂಡ್ ಟೋಟಲ್ ಗ್ಯಾಂಗ್, ಅವರು ಜೈಲಿನಲ್ಲಿ ಇರ್ತಾರೆ. ಸೊ ಈ ಕಡೆ ಪ್ರಸಾದಿ ಬೇರೆ ಹೋಗಿದ್ದಾನೆ, ಜೊತೆಗೆ ಗಾಯತ್ರಿನಗರ ತಿಮ್ಮ ಬೇರೆ ಇದ್ದಾನೆ, ಇನ್ನೂ ಸ್ಟ್ರಾಂಗ್ ಜೊತೆಗೆ ಸ್ಟ್ರಾಂಗ್ ಫೋರ್ಸು. ಏನಾಗುತ್ತೆ ಜೈಲಲ್ಲಿ? ಇಷ್ಟೇ ಅಲ್ಲ, ಆ ಕಡೆ ಯಶವಂತಪುರದ ಭೂಗತ ಜಗತ್ತಿನವರು, ಮಲ್ಲೇಶ್ವರದ ಭೂಗತ ಜಗತ್ತಿನವರು ಅದೇ ಜೈಲಲ್ಲಿ ಇರ್ತಾರೆ, ಶಿವಮೊಗ್ಗ ನಾಗವೆಂಕಿ ಮತ್ತೊಂದು ಸುಮಾರು ಜನ. ಒಟ್ಟಾರೆ ಜೈಲು ವಾತಾವರಣದಲ್ಲಿ ಮತ್ತೆ ಗ್ಯಾಂಗ್ ವಾರ್ನ ಬಿಸಿ ಇರುತ್ತೆ, ಬರೀ ಬೈಲಲ್ಲಿ ಮಾತ್ರ ಅಲ್ಲ ಜೈಲಲ್ಲೂ ಇರುತ್ತೆ. ಸೊ ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ಏನಾಗುತ್ತೆ, ಮತ್ತೆ ಏನಾಗುತ್ತೆ ಅಂದರೆ ಒಂದು ಭೀಕರ ಬಡಿದಾಟ ನಡೆಯುತ್ತೆ. ಅಂತಹ ಬಡಿದಾಟದ ರೋಚಕವಾದ ವಿಚಾರ ಮುಂದಿನ ಸಂಚಿಕೆ.